ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಬ್ರು ಆ ರೋಡ್ಗೆ ಟಾರ್ ಹಾಕೋ ರಾಮಯ್ಯನ ಮಕ್ಕಳು ತಾನೆ? ಏನೇ ಕಳ್ಳರ ತರ ಡ್ರೆಸ್ ಹಾಕಿದ್ರೆ ನೀವು? ನೀವಿಬ್ರು ಅವಳಿ ಜವಳಿಗಳು ತಾನೆ? ನೀವು ಹುಟ್ಟಿದ ಮೇಲೆ ತಾನೆ ನಿಮ್ಮ ತಾಯಿ ನೆಗೆದು ಬಿದ್ದೋಗಿದ್ದು? ನಿಮ್ಮಪ್ಪ ಹೇಳ್ತಿದ್ದ, ನಿಮ್ಮಪ್ಪ ನನಗೆ ಆಪ್ತ ಸ್ನೇಹಿತ ಪಾಪ. ಅವ್ನು ಯಾವಾಗಲೂ ಹೇಳೋನು, ನೋಡಿ ನಮ್ಮ ಮಕ್ಕಳಿಗೆ ರಂಗಗೀತೆ ಹೇಳ್ಕೊಡಿ, ರಂಗಗೀತೆ ಹೇಳ್ಕೊಳ್ಳಿ ಅಂತ. ಸದ್ಯ ಇವತ್ತು ಬಂದಿದ್ರ? ಹಾಂ ಬನ್ನಿ ಬನ್ನಿ, ಈಗ ನಾನು ರಂಗಗೀತೆ ಹೇಳ್ಕೊಡ್ತೀನಿ, ನೀವು ಹೇಳಬೇಕು. ಶೋಧನೆಯೋ ಗೃಹ ಮಂದರಾಜ ಶರಣಾಳಿ ಸುರ ಪೂಜ ಏನೀ ಶೋಧನೆಯೇ? ಅದು ತಾಳ ತಾಳ ಆಗ್ತಾ ಇದೆ. ಏನು ತಾಳ ಹಾಕಿ ನಿಂತು ಬಿಟ್ರಲ್ಲ, ನೀವು ಹೇಳಬೇಕು ಹೇಳು. ಏನೀ ಶೋಧನೆಯೋ, ಏನೀ ಶೋಧನೆಯೋ, ಏನೀ ಶೋಧನೆಯೋ, ಏನೀ ಶೋಧನೆಯೋ, ಕಷ್ಟವಾಗಿದೆ. ಶೋಧನೆಯೋ, ಏನೀ ಶೋಧನೆಯೋ, ಶೋ ಸಾ 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 ಅಯೋಗ್ಯರ ಅಯೋಗ್ಯರ ಏನು ಒಳ್ಳೆ ಕತ್ತೆ ಕಿರ್ಸಂಗ್ ಇರ್ತಿರಲ್ಲ, ಏನಿಲ್ಲ ಅಪ್ರಬುದ್ಧರ ಅಷಡ್ಡಾಡ್ರ ಅಯೋಗ್ಯರ. ನಡೆಯ ಶ್ರುತಿ ಸೇರಿಸ್ಬೇಕಾದ್ರೆ ಬಹಳ ಕಷ್ಟಪಡಬೇಕು, ಸಾಧನೆ ಮಾಡಬೇಕು. ನೋಡಿ ನಾಳೆಯಿಂದ ಅವನ ಕೆಲಸ ಮಾಡಿ, ಬೆಳಗ್ಗೆ ಒಂದು ದೊಡ್ಡ ರಮಲ್ಲಿ ನೀರು ತುಂಬಿಸಿ ಕುತ್ತಿಯವ್ರಿಗೂ ಕುತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ, ಒಂದು ವಾರ ಅಭ್ಯಾಸ ಮಾಡಿ. ಒಂದು ವಾರ ಆದಮೇಲೆ ಬನ್ನಿ, ನಾನು ನಿಮಗೆ ರಂಗಗೀತೆ ಹೇಳ್ಕೊಡ್ತೀನಿ. ಹಾಂ ಓಕೆ, ಏನು ಮಕ್ಕಳು ನೋಡ್ತೀರಾ? ಅಯೋಗ್ಯರ ಬಾಬಾಬ ಏನು ಜನ ಅಲ್ಲ, ಸ್ವಲ್ಪ ನಾನು ಸಂಸ್ಕಾರ ಇಲ್ಲ, ಸಂಗೀತ ಜ್ಞಾನ ಇಲ್ಲ, ಸಂಗೀತ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಮ್ಮ ಕಾಲದಲ್ಲಿ ಆಗಿನ ಚಿಕ್ಕ ಚಿಕ್ಕ ಹುಡುಗರು ಸಹಿತ ಎಷ್ಟು ಚೆನ್ನಾಗಿ ಹಾಡೋರು. ನಾನು ಸಹ ನಾನು ನಾಟಕವನ್ನು ಸೇರಿಕೊಂಡಾಗ ಚಿಕ್ಕ ಹುಡುಗನಲ್ಲಿ ಯಜಮಾನರು ಹಾಡೇಳು ಅಂತಂದ್ರು. ನಾನು ಯಾಕಾಯ್ತು ನನ್ನ ಗಂಟ್ಲಿಗೆ ಶಾಬಾಸ್ ಜೋಶಿ ಅಮುತ್ಕ ಸೋ 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 ಅಂತ ಟೀ ಸೋಸ ಹತ್ರ ಹೊಡೆದ್ಬಿಟ್ನಲ್ಲ, ಅದಿರ್ಲಿ ಅಮುತ್ಕ ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ಏನು ಪಕ್ಕದ ಮನೆ ಶ್ರುತಿನ ಡ್ರಮ್ಮಲ್ ಕೂರ್ಸ್ಕ ಆಡ್ಬೇಕಂತೆ? ಶ್ರುತಿ ಅಂದ್ರೆ ಪಕ್ಕದ ಮನೆ ಶ್ರುತಿ ಅಲ್ಲ, ಸಂಗೀತದ ಶ್ರುತಿ. ಒಂದೇ ಡ್ರಮ್ ಅಲ್ಲಿ ಸಂಗೀತ ಶ್ರುತಿ ಇಬ್ರು ಹೆಂಗ್ ಕೂರ್ಸ್ಕೊಂಡ್ ಆಡಕ್ಕಾಗದು? ಪೆದ್ದ ಅಂತ ಅದ್ ಕೇಳ್ಕೊಂಡು ನೀನ್ ಕರಿಯೋದು? ಪೆದ್ದ ಗಿತ್ತ ಅಂದ್ರೆ ಗಡ್ಡ ಉದ್ರಂಗ್ ಹೊಡೆದ್ಬಿಡ್ತೀನಿ. ಆಯ್ತು ಬರಪ್ಪ, ನಾನೇ ದಡ್ಡ ಬಾ. ತಡ್ಬಿಡ್ತೀನಿ ಇವಾಗ.
ನಂಬ್ಕೋಬೇಡಿ, ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ. ಅವ್ರು ನನ್ನ ಮಾತನೇ ಕೇಳಲಿಲ್ಲ. ಈಗ ಆಟೋ ಕತೆ ಗೋವಿಂದ ಗೋವಿಂದ. ಗೌಡ್ರೆ, ನಾವ್ ನಿಮ್ ತರ ಕೈಲಾಗದೆ ಇದ್ರು ಮೈ ಪರ್ಚ್ಕೊಂಡ್ರು ಅನ್ನೋ ತರ ಮೈ ಪರ್ಚ್ಕೊಳ್ಳಲ್ಲ. ಎದುರಾಳಿ ಮೈ ಪರ್ಚಿ ಸತ್ಯನ ಗೆಲ್ಲೋ ಗೈಯಾಳಿಗಳು. ನಾವ್ ಪ್ಲಾನ್ ಮಾಡಿದ್ರೆ ಫ್ಲಾಪ್ ಆಗೋ ಚಾನ್ಸ್ ಇಲ್ಲ, ಗೊತ್ತಲ್ಲ. ಸಾಕಮ್ಮ ಬಿದ್ರೆ ಕಷ್ಟ. ಸಾಕಮ್ಮ, ಅಯ್ಯಯ್ಯೋ, ಅವ್ರ ಹೆಸರು ಮಾಲಿನಿ ಅಂತ ಬೇಕಾ ಸುಮ್ನಿರ್ರಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡೋ ತರ ಕಾಣಿಸ್ತಾ ಇಲ್ಲ, ಇನ್ನು ಪ್ರಾಬ್ಲಮ್ ನ ದೊಡ್ಡದು ಮಾಡೋ ತರ ಕಾಣಿಸ್ತಾ ಇದೆ. ನೀವ್ ಒಂದ್ ಕೆಲ್ಸ ಮಾಡಿ, ಇಲ್ಲಿಂದ ಇಳ್ಬಿಟ್ಟು ಹೋಗಿ. ಯಾವಾಗ್ಲೂ ನೆಗೆಟಿವ್ ಮಾತಾಡ್ತೀರಾ. ಕತ್ತೆಗೆ ಏನ್ರಿ ಗೊತ್ತು, ಕಸ್ತೂರಿ ಪರಿಮಳ. ಆ ಕತ್ತೆ ಬಗ್ಗೆ ಬಿಡಿ, ಪ್ಲಾನ್ ಬಗ್ಗೆ ಯೋಚನೆ ಮಾಡಿ. ನಾನು ಕತ್ತೆನ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ದ. ಬೋರೇಗೌಡ, ನೀನು ಕಾಮದೇನು ಇದ್ದಂಗೆ, ಕಲ್ಪವೃಕ್ಷ ಇದ್ದಂಗೆ ಅಂತ. ಮದುವೆ ಆದ್ಮೇಲೆ ಕತ್ತೆ ಆಗ್ಬಿಟ್ಟಲ್ಲಪ್ಪ. ಗೌಡ್ರೆ, ಕತ್ತೆ ಏನ್ ಕೀಳ್ ಪ್ರಾಣಿ ಅಲ್ಲ, ಅದು ಶ್ರಮಜೀವಿ. ಬೈದಿವೆ, ಕಂಗ್ರಾಟ್ಸ್, ನೀವ್ ಕತ್ತೆ ಆಗಿದ್ದಕ್ಕೆ. ಹೌದು ಗೌಡ್ರೆ, ಕತ್ತೆ ಪೇಪರ್ ತಿನ್ನುತ್ತೆ ಅನ್ನೋ ಒಂದೇ ಒಂದು ವಿಷಯ ಬಿಟ್ರೆ ಎಲ್ಲ ವಿಚಾರದಲ್ಲಿ ನಂತರ ಗುಡ್ ಗುಡ್. ನೀವು ಮೂರ್ ಜನ ಇದ್ದೀರಿ, ನಾನು ಒಬ್ಬ. ಅವನಿ ನ್ಯಾಯ ನಮ್ ಕಡೆ ಇದ್ರು, ಬಾಯ್ ಬಲ ನಿಮ್ ಕಡೆ ಇದೆ. ಅದಕ್ಕೆ ನಾನು ಸುಮ್ನೆ ಅವನಿ. ಕಲ್ಲಿಗೆ ಕೋಲಲ್ಲಿ ಹೊಡೆದ್ರೆ ಕಲ್ಲು ಮುಂದೆ ಹೋಗಲ್ಲ, ಅಲ್ಲೇ ಇರುತ್ತೆ. ಹಾಗೆ ನಮ್ಮ ಯಜಮಾನ್ರು ಎಷ್ಟೇ ಹೇಳಿದ್ರು, ಏನೇ ಮಾಡಿದ್ರು ಅವ್ರಿಗೆ ಬುದ್ಧಿ ಬರಲ್ಲ. ಅವ್ರ ಬಗ್ಗೆ ಬಿಡಿ, ಪ್ಲಾನ್ ಬಗ್ಗೆ ಯೋಚನೆ ಮಾಡೋಣ ನಾವು. ಐಡಿಯಾ ಬಂತು, ಐಡಿಯಾ ಬಂತು. ಒಂದ್ ಕೆಲ್ಸ ಮಾಡೋಣ, ನಮ್ಗೆ ಫಿನಾನ್ಸ್ ಬೇಕು ಅಂತ ಹೋಗೋಣ. ಗೌಡ್ರು ಆಟೋ ತಗೊಂಡ್ ಜೂಟ್ ಆಗ್ಬಿಡ್ಲಿ, ಆಮೇಲೆ ನಾವು ಜೂಟ್ ಆಗ್ಬಿಡೋಣ. ಏ ಮಾಲಿನಿ ಮೇಡಮ್ ನೋರೆ, ಜೂಟ್ ಆಟ ಆಡಕ ನಾನೇ ಆಗ್ಬೇಕಾ? ಮೊದ್ಲೇ ನನಗ ಆಟೋ ಓಡ್ಸಕ್ ಬರಲ್ಲ, ಆಮೇಲೆ ಅವ್ರ ಆಡ ಹುಚ್ಚಾಟಕ್ಕೆ ನಾನು ಮೆಂಟ್ಲಾಗ್ಬಿಡ್ತೀನಿ. ನಾನು ಈ ಆಟಕ್ಕಿಲ್ಲ. ಆಟಕ್ಕಿಲ್ಲ ಅಂದ್ರೆ ಊಟಕ್ಕೂ ಇರಂಗಿಲ್ಲ, ಈ ಮನೇಲೂ ಇರಂಗಿಲ್ಲ, ಹೋಗ್ತಾ ಇರ್ಬೇಕು. ಆಮೇಲೆ ಫುಲ್ ರೈಸ್ ಕತ್ತ ಅನ್ಬಿಟ್ಟು ಕುರಿ ತರ ಬಲಿ ಕೊಡ್ತಾ ಇದಾರಲ್ಲ, ಇದು ನ್ಯಾಯನಾ, ನೀತಿನಾ, ಧರ್ಮನಾ? ಗೌಡ್ರೆ, ನೀವೇನು ಯೋಚನೆ ಮಾಡ್ಬಿಡಿ, ನಾವಿದೀವಲ್ಲ, ನಿಮ್ಗೇನಾದ್ರೂ ಆದ್ರೆ ನಾನ್ ನೋಡ್ಕೋತೀನಿ. ಮಾಲಿನಿ ಮೇಡಮ್ ನೋಡಿ, ನೀವೆಷ್ಟು ಚೆನ್ನಾಗಿ ನೋಡ್ಕೊತಿದ್ರಿ ಅಂತ ನನಗ್ ಗೊತ್ತಿಲ್ವಾ ಪಾಪ. ಅದಕ್ಕೆ ನಂಟ ಬುಟ್ಟು ಹೋಗ್ಬಿಟ್ಟ. ಬಿದ್ದ ಮೇಲೆ ಬಿದ್ರೆ ಗೌಡ್ರಿ ಹಚ್ಚುಗಳಿ ಅನ್ಬಿಟ್ಟು ಹೋಯ್ತಾ ಇರ್ತದ್ರಿ. ಅಯ್ಯೋ, ಆಮೇಲೆ ನನ್ನ ಪಾಡು ನಾಯಿ ಪಾಡಾಗ್ಬಿಡ್ತದೆ. ಅಯ್ಯೋ ಗೌಡ್ರೆ, ಗಂಡ್ಸಾಗಿ ಹೆಂಗಸ್ತಾರ ಅಳ್ತಾ ಇದ್ರಲ್ಲ, ನೀವು ಚೀ ಅಂದ್ರು ಪರವಾಗಿಲ್ಲ, ತೂ ಅಂದ್ರು ಪರವಾಗಿಲ್ಲ, ನಾನು ರೊಚ್ಚಿಗೆ ಹೇಳಲ್ಲ. ಈಗ ನಾವ್ ಹೇಳ್ದಷ್ಟು ಮಾಡ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಎಷ್ಟೇ ಗಡ್ಸಿರೋ ಗಂಡ್ಸಾದ್ರು ಹೆಂಡತಿ ಮುಂದೆ ಟುಸ್ ಆಗ್ಲೇಬೇಕು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್? ಅನ್ಪೂರ್ಣವ್ರೆ, ಗೌಡ್ರು ಮೈಂಡ್ ವಾಯ್ಸ್ ಅಲ್ಲಿ ಏನೋ ಹೇಳ್ಕೊಳ್ತಾ ಇದ್ರಲ್ಲ, ಏನಿರ್ಬೋದು? ಅದಾ, ಎಷ್ಟೇ ಧೈರ್ಯ ಇರೋ ಗಂಡ್ಸಾದ್ರು ಹೆಂಡತಿ ಮುಂದೆ ಟುಸ್, ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಹೇಳ್ಕೊಂಡಿರ್ತಾರೆ ಅಲ್ವೇನ್ರಿ? ಅನ್ಸುತ್ತೆ ಅಲ್ಲ, ಇದೇ ಆಟೋ. ಅಮ್ಮೇ ಫುಲ್ ರೈಸು, ಒಡಿಯೋ ಸೌಂಡ್ ನೋಡಮ್ಮೆ ಹೆಂಗ್ ಕೇಳಿಸ್ತದೆ. ನಾವೇನಾರು ಅವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ನಮ್ ಕತೆ ಅಷ್ಟೇ. ಸಾಕ್ ಸುಮ್ಮನೆ ಇರ್ರಿ, ನಾವ್ ಯಾರ್ ಹೇಳಿ ಗಯ್ಯಾಳಿಗಳು, ನಮ್ಮನ್ನ ಯಾರು ಏನು ಮಾಡಕ್ ಆಗಲ್ಲ. ಒಂದ್ ರೂಪಾಯಿ ನೆನಪಿಸ್ಬೇಕು, ಬಡ್ಡಿ ಕಾಸ್ ತಗೊಂಡು ಬಡ್ಡಿ ವಾಪಸ್ ಕೊಡೋದಕ್ಕೆ ತಲೆ ಮರೆಸ್ಕೊಂಡ್ಯಾಕೆ? ಆದ್ರೂ ನಾವ್ ಅಲ್ಲಿ ಹೋಗಿ ಅವ್ರ ಗಮನನ ಬೇರೆ ಕಡೆ ಡೈವರ್ಟ್ ಮಾಡ್ತೀವಿ, ಆಗ ನೀವು ಇದಾದ್ಮೇಲೆ ಆಟೋ ಎತ್ಕೊಂಡು ಹೊರಟ್ಬಿಡಿ. ನಾನು ಆಟೋ ತಗೊಂಡು ಹೋಗೋದು ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಆಮೇಲೆ ಮರ ಕುಯ್ಯ ಮಿಷಿನ್ ಹಾಕೊಂಡು ನನ್ನ ಹಿಂಗ್ ಎಳೆದು ಬಿಡ್ತಾರೆ. ನಾವ್ ಹೇಳಿದ್ ನೀವ್ ಮಾಡ್ಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಕ್ಲೀನ್ ಎಳೆದು ಬಿಡ್ತೀವಿ. ಗೌಡ್ರೆ, ನಾವ್ ಹೇಳಿದ ತಕ್ಷಣ ಆಟೋನ ನಿಧಾನವಾಗಿ ಎತ್ಕೊಂಡು ಹೋಗ್ಬಿಡಿ. ಜನ ಇರ್ತದಲ್ಲ, ವಾಪಸ್ ಕೊಡಕ್ಕೆ ಮಾತಾಟ.
ಅಯ್ಯೋ ಮಾಲಿನಿ ಮೇಡಮ್ ನವರೇ, ನನಗೆ ಆಟೋ ಓಡ್ಸೋದಕ್ಕೆ ಗೊತ್ತಿಲ್ಲ. ಅಯ್ಯೋ ಗೌಡ್ರೆ, ನಿಮ್ಗೆ ಏನ್ ಓಡ್ಸಕ್ ಬರುತ್ತೆ ನೋಡಿ. ಗಮನನ ಸೆಳೆದ ಮೇಲೆ ಹಿಂಗೆ ಅಂತ ಹಿಂಗೆ ಸಿಗ್ನಲ್ ಕೊಡ್ತೀವಿ, ಗಾಡಿನ ತಗೊಂಡು ಝೀ ಅಂತ ಹೋಗ್ಬಿಡಿ. ಅಯ್ಯಯ್ಯೋ ಏನ್ ಝೀ ಅಂತ ಹೋಗೋದು ಏನೋ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಗೊತ್ತಾನೆ. ಗೊತ್ತು ಗೊತ್ತು. ಇಲ್ಲ ಸರ, ಕಾರಣದವ್ರನ್ನ ಗೋಡನ್ಗೆ ಹಾಕಿ ಆಮೇಲೆ ಶುರು ಹಚ್ಕೊಳ್ಳೋಣ. ಎದ್ಕೊಂಡು ಯಾರು ನೀವು? ಇವರು ಅನ್ನಪೂರ್ಣ ಅಂತ. ಇವರು ರೇಖಾ. ಇವರು ಮಾಲಿನಿ. ಇವ್ರ ಹೆಸರು ಸಿದ್ಲಿಂಗು ಅಂತ. ಇವ್ರ ಹೆಸರು ಪಂಕಜಾ ಅಂತ. ಗೊತ್ತು. ಓ, ನನ್ನ ಬಗ್ಗೆ ಚೆನ್ನಾಗೆ ತಿಳ್ಕೊಂಡೆ ಬಂದಂಗಿದೆ. ಹೆಣ್ಣು ಮಕ್ಕಳು ನೋಡಿದ್ರೆ ಮರುವಾದಸ್ತರ ತರ ಕಾಣಿಸ್ತಾರೆ, ಸಂಪ್ರದಾಯಸ್ತರ ತರ ಕಾಣಿಸ್ತಾರೆ. ಡಾಕ್ಯುಮೆಂಟ್ಸ್ ಏನಿದೆ ನೋಡ್ಬಿಟ್ಟು ಎಷ್ಟು ಬೇಕಷ್ಟು ಕೊಟ್ಟು ಕಳ್ಸೋಣ. ಏನೋ ಒಳಗಡೆ ಸರಿಯಾಗಿ ಲಾಕ್ ಮಾಡಿದೆ ತಾನೆ? ಗೊತ್ತಲ್ಲ, ಒಂದ್ಸರಿ ಓಡಾಗಿದ್ದು. ಅವನೇನಾದ್ರೂ ಓಡೋದ ಅಂತ ಇಟ್ಕೋ, ಅವನ ಜಾಗದಲ್ಲಿ ನೀನು ನಾನು ಕೂಡ ಹಾಕ್ತೀನಿ. ಆಟೋ ಎತ್ಕೊಂಡು ಹೋಗಿ ಹೋಗಿ ಹೋಗಿ. ಎಲ್ಲಿಗೆ ಹೋಗೋದು? ನಾನು ಹೋಗಲ್ಲ. ಅಯ್ಯೋ ಹಂಗ್ರೆ ಆಟ ಆಡ್ಬೇಡ್ರಿ, ಬಾಯಿ ಮುಚ್ಕೊಂಡು ಆಟೋ ತಗೊಂಡು ಹೊರಡಿ. ಹ್ಮ್, ನಾನು ಆಟೋ ಎತ್ಕೊಂಡು ಹೋಯ್ತೀನಿ. ನನ್ ಮೇಲೆ ಅವ್ರು ಜೆಸಿಬಿ ಹತ್ತಿಸ್ಬಿಡ್ಲಿ, ನಾನು ಹೋಗಲ್ಲ ಅಂದ್ಮೇಲೆ ಹೋಗಲ್ಲ. ಧೈರ್ಯ ಸಾಹಸ ಅನ್ನೋದು ಎರಡ್ ಕಣ್ಗಳಿದ್ದಂಗೆ. ಆ ಕಣ್ಗಳೇ ನಿಮ್ಮ ಮುಚ್ಚೋಗಿದೆ, ಬರೀ ಬಾಯಿ ಮಾತ್ರ ಓಪನ್ ಇದೆ. ನೋಡಿ, ಅವ್ರ ಕೈಯಿಂದ ನಾವು ಕಾಪಾಡ್ತೀವಿ, ಅದೇ ನಮ್ ಕೈಯಿಂದ ಯಾರ್ ಕಾಪಾಡ್ತಾರೆ? ಸ್ವಲ್ಪ ಯೋಚನೆ ಮಾಡಿ. ಏನ್ ಹಿಂಗ ಆಪಿಟ್ಟು ಬಿಟ್ರಿ? ಆದ್ರೂ ನಾನು ಹೋಗಲ್ಲ ಅಂದ್ಮೇಲೆ ಹೋಗಲ್ಲ. ಹೋಗಲ್ವಾ? ಹೋಗಲ್ಲ. ಹೋಗಲ್ವಾ? ಹೋಗಲ್ಲ. ಹೋಗಲ್ವಾ? ಹೋಗಲ್ಲ. ಅಯ್ಯಯ್ಯೋ, ಯಾವನು ಕಳ್ಳ ಆಟೋ ಎತ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯ, ನಿಮ್ ಬಾಯಿಗೆ ಇಟ್ಟಾಕ, ನನ್ನ ಪಾಡ ನಾನು ದೇವ್ರ ತರ ಸುಮ್ನೆ ನಿಂತೀನಿ. ನಾನೆಲ್ಲ ಆಟೋ ಎತ್ಕೊಂಡು ಹೋಯ್ತಾವ್ನಿ? ಈಗ ಹಂಗೆ ಕುಚ್ಬಿಟ್ಟಿದಿ, ಓಡಿ. ಅಯ್ಯ ಅಯ್ಯ ಅಯ್ಯೋ, ಹೋಯ್ತೀನಿ ಸುಮ್ನೆ. ಹೋಗಿ. ಸರಿ, ಎಷ್ಟು ಬೇಕಾಗಿತ್ತು ನಮ್ಗೆ? ಒಂದ್ 20,000 ಫೈನಾನ್ಸ್ ಬೇಕಾಗಿತ್ತು. 20,000? ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ರೇಖೆ ಬಿಸಿ ಉಸಿರೇಕೆ, ಬಾಳುವಿರೆಲ್ಲ ಹಾಯಾಗಿ, ಬಾಳುವಿರೆಲ್ಲ ಹಾಯಾಗಿ. ಯೋಚನೆ ಮಾಡಬೇಡಿ, ನಾ ನಿಮ್ಗೆ 20,000 ರೂಪಾಯಿ ಕೊಡ್ತೀನಿ, ಆದ್ರೆ 20% ಬಡ್ಡಿ. ನಿಮ್ಗೆ ಓಕೆನಾ? ರೀ ಏನ್ರಿ ನೀವು, ಡಾಕ್ಟರ್ ರಾಜ್ಕುಮಾರ್ ಸರ್ ಸಾಂಗ್ ಆಡ್ಬಿಟ್ಟು 20% ಬಡ್ಡಿ ಕೇಳ್ತಿದ್ದೀರಾ ಅಲ್ಲ? ಯಾವ್ದ್ಲ ಇದು ಚೋಟ್ ಮೆಣಸಿನ ಕೈ? ಖಾರ ಆಗತ್ತ ಲೋ ಸಿದ್ಲಿಂಗ. ಮೆಣಸಿನ್ಕಾಯಿನ ಕುಯ್ದು ಬೊಜ್ಜಿ ಹಾಕ್ಬಿಡ್ಲಾ. ತಪ್ಪಾಗೋಯ್ತು, ಚಿಕ್ಕ ಹುಡುಗಿ ಏನೂ ಗೊತ್ತಾಗಲ್ಲ, ಏನೋ ತಿಳಿದೆ ಮಾತಾ ಬಿಟ್ರು. ದಯವಿಟ್ಟು ಕ್ಷಮ್ಸಿ, ದಯವಿಟ್ಟು ಕ್ಷಮ್ಸಿ. ಏನು ಸೌಜನ್ಯ ಅಂದ್ರೆ? ಸರಿ ಸರಿ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಚೆಕ್ ಬುಕ್ ಎಲ್ಲ ಡಾಕ್ಯುಮೆಂಟ್ಸ್ ತಂದಿದ್ದೀರಾ? ಬರಿಗೈಲ್ ಬಂದ್ಬಿಟ್ಟಿದೀವಿ. ಏನ ಬರಿಗೈನಲ್ಲಿ ಬಂದಿದ್ದೀವಿ? ಅಲ್ಲ, ಬರಿಗೈನಲ್ಲಿ ಬರೋದಕ್ಕೆ ಇದೇನು ತೋಟ ತಪ್ಪು ಛತ್ರ ಅನ್ಕೊಂಡು ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು ಅಂತ ತಾನೇ ನಾವ್ ಇಲ್ಲಿ ಕೂತಿರೋದು. ಬರಿಗೈನಲ್ಲಿ ಬರೋದಕ್ಕೆ ತೋಟ ತಪ್ಪು ಛತ್ರ ಅಲ್ಲ, ಪಂಕಜ ಕೋಟೆ. ಏನು ಕೋಟೆ? ಹೋಗಿ ಹೋಗಿ, ಎಲ್ಲ ಡಾಕ್ಯುಮೆಂಟ್ಸ್ ತಂದು ನನ್ನ ಕೈ ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗಿ.
ಇಲ್ಲ ಮಾಲಿಂಗ, ಇವ್ರನ್ನೆಲ್ಲ ನೋಡ್ದಂಗಿದೆ ಕಣ. ಇವ್ರನ್ನಕ್ಕ ಗೌರಿಪುರದ ಗಯಾಳಿಗಳು. ಗೌರಿಪುರದ ಗಯಾಳಿಗಳು ಇರ್ಲಿ 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 ಇರ್ಲಿ. ಆಟೋ ಜೊತೆಗೆ 20,000 ರೂಪಾಯಿನೂ ಇಸ್ಕೊಳ್ಳೋಣ ಅಂತ ನಾನು ಎಷ್ಟೆಲ್ಲ ಪ್ಲಾನ್ ಮಾಡ್ತೇನೆ. ಆ ಪಂಕಜಮ್ಮ ಬಾಳ ವ್ಯವಹಾರಸ್ತೆ, ದುಡ್ಡೇ ಬಿಚ್ಚಿಲ್ಲ, ನನ್ನ ಚೆಕ್ ಕೊಡು ಅಂತ ಕೇಳ್ತಾರೆ. ಕೊಡ್ಬೇಕಾಗಿತ್ತು. ನಾನೇ ಕೊಡ್ಲಿ ನನ್ ಚೆಕ್ ನ, ನೀವ್ ಕೊಡಿ ನಿಮ್ ಚೆಕ್ ನ. ನಾನ್ ಚೆಕ್ ಕೊಟ್ರೆ ನೀವೇನ್ ಮಾಡ್ತೀರಾ? ನಾನ್ ಆ ದುಡ್ಡು ತಗೊಂಡು ಖರ್ಚು ಮಾಡ್ತೀನಿ, ನಾನ್ ನಿಮ್ ಜೊತೆ ಇರ್ತೀನಿ. ಅದೆಲ್ಲ ಇರ್ಲಿ, ಹೇಗಿದ್ರು ನಮ್ಗೆ ಆಟೋ ಸಿಕ್ತು. ಎಸ್, ನಮ್ ಪ್ಲಾನ್ ಸಕ್ಸಸ್ ಆಗೋಯ್ತು. ಸರಿ, ನಮ್ ಯಜಮಾನ್ರು ಆಟೋ ತಗೊಂಡ್ ಎಲ್ಲ ಹೋದ್ರು ರೀ? ಅದೇ ಆಟೋ ಅಲ್ವಾ? ಅಯ್ಯೋ ಹೌದಲ್ವಾ, ನಾನ್ ನೋಡ್ಲೇ ಇಲ್ಲ. ಬನ್ನಿ ಕೇಳಿಸ್ತಿದೆ. ಇಂಜಿನ್ ಅಲ್ಲಿ ಇರ್ಬೋದು ನೋಡಿ ನೋಡಿ, ಇಂಜಿನ್ ಅಲ್ಲಿ ಇರಕ್ಕೆ ಅದು ನಮ್ಮ ಯಜಮಾನ್ರು, ಮಾಲಿನಿ ಅಲ್ಲ. ಗೌಡ್ರೆ, ನಮ್ಮ ಯಜಮಾನ್ರು ಕೊರ್ಕೆ ಸೌಂಡ್ ರೀ. ಗೌಡ್ರೆ ರೀ ರೀ ಗೊತ್ತಾಯ್ತು ಗೊತ್ತಾಯ್ತು, ನೀವೆಲ್ಲ ತಪ್ಪಿಸ್ಕೊಂಡ್ ಬಂದ್ಬಿಟ್ರ್ಯಾ. ಮತ್ತೆ ನಾವು ಅಂದ ಸುಮ್ನೆನಾ? ನೀವ್ ಯಾಕೆ ಇಲ್ಲಿ ಮಲಗಿದ್ದೀರಾ? ನಡೀರಿ ಮನೆಗೆ ಹೋಗೋಣ. ನಡೀರಿ ನಡೀರಿ, ನಡ್ಕೊಂಡ್ ನಡೀರಿ. ಆಟೋ ಇಲ್ವಾ? ಆಟೋದಲ್ಲಿ ಹೆಂಗ್ ಹೋಗಕ್ಕಾಗ್ತು, ಪೆಟ್ರೋಲ್ ಖಾಲಿ ಆಗ್ಬಿಟ್ಟದೆ, ಅದಕ್ಕೆ ನಮ್ಮ ಮನೆ ಕಂಡಿದ್ದು. ಪೆಟ್ರೋಲ್ ಖಾಲಿ ಆಗಿದ್ಯಾ? ಸರಿ ಬಿಡಿ, ನಾನು ಆಟೋ ಓಡಿಸ್ತೀನಿ. ನಿನ್ಗೇನ್ ಪೆಟ್ರೋಲ್ ಬೇಡವಾ? ಪೆಟ್ರೋಲ್ ಯಾಕೆ ಬೇಕು? ನೀವಿದ್ದೀರಲ್ಲ. ನಾನಿದ್ರೆ ಆಟೋ ಹೆಂಗ್ ಓದೋದು? ನಾನು ಮುಂದೆ ಕೂತ್ಕೊಂಡು ಹ್ಯಾಂಡ್ಲಿನ ರೈಟ್ ಲೆಫ್ಟ್ ಮಾಡ್ತಿರ್ತೀನಿ, ನೀವ್ ಇಲ್ಲ ಹಿಂಗ ಆಟೋನ ತಳ್ಳಿ. ರೇಖಾ ಮಾಲಿನಿ, ತುಂಬಾ ಬಿಸಿಲಿದೆ, ನೀವಿಬ್ರು ಯಾಕೆ ನಡ್ಕೊಂಡ್ ಬರ್ತೀರಾ? ಆಟೋದೊಳಗಡೆ ಕೂತ್ಕೊಳ್ಳಿ, ನಮ್ಮ ಯಜಮಾನ್ರು ತಳ್ತಾರೆ. ನಮ್ ಕಾಲ ಆಗುದೂ ಇಲ್ಲ, ನಾವು ತಳ್ಳುದೂ ಇಲ್ಲ. ರೀ, ನನ್ ಮಾತ್ ಕೇಳಿಲ್ಲ ಅಂದ್ರೆ? ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಆಟೋ ತಳ್ಳು ಪ್ರೇಮ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಆಟೋ ತಳ್ಳು ಪ್ರೇಮ ಜೀವಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು, ಗೌಡನ ನೋವಿಗೆ ಇಲ್ಲ ಮುಲಾಮು. ಅಯ್ಯ ನೀನು ಬಾಯ್ಗಿಟ್ಟಾಕ, ನೀವು ಕ್ಲೀನ್ ಮಾಡೋ ತಳ್ಳದಂತೆ ತಳ್ಳದು ಕುತ್ಕೊಂಡ್ಬಿಟ್ಟ. ಯಾಕ್ರಿ ಅನ್ಸ್ತೀರಿ? ಹೋದವ್ರನ್ ಯಾರ ಅಂತಿಕೊಂಡಿರೋ? ಅವರು ಗೌರಿಪುರದ ಗಯ್ಯಾಳಿಗಳು ಇದ್ದಾರ, ಅವ್ರ ಜೀವನದಾಗ ಯಾವಾಗ್ಲೂ ಸೋತ್ ಗೊತ್ತೇ ಇಲ್ಲಂತ ಗೊತ್ತದೇ. ನನಗ್ ಭಯ ಆಗ್ತಿರೋದು ಆ ಪಂಕಜ ಎಂತವಳು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ಅವಳ ಕೈಯಿಂದ ತಪ್ಪಿಸ್ಕೊಂಬರೋದು ಒಂದೇ, ಯಮುನ್ ಕೈಯಿಂದ ತಪ್ಪಿಸ್ಕೊಂಬರೋದು ಒಂದೇ, ಏನಾಗುತ್ತೋ ಏನೋ ಅನ್ನೋದೇ ಭಯ ಆಗ್ತಿರೋದು ನನಗೆ. ರೀ, ಹೋದವ್ರು ಗೌರಿಪುರದ ಗಯ್ಯಾಳಿಗಳು ಇದ್ದಾರ, ಅವ್ರದ್ ಯಾವ ಶಕ್ತಿ ಅನ್ಕೊಂಡಿರಿ? ತ್ರಿಮೂರ್ತಿಗಳ ಶಕ್ತಿ ಗೊತ್ತದ ಏನ? ರೀ, ಅಲ್ಲಿ ನೋಡ್ರಿ, ಅವ್ರು ಬರಾಕತ್ತಾರ. ನಮ್ಮ ಆಟ ಇಷ್ಟೊಂದು ಸ್ಲೋ ಆಗಿ ಬರ್ತಾ ಇದೆ. ತಳ್ಳಿ ತಳ್ಳಿ, ರಟ್ಟೆ ಎಲ್ಲ ನೋವು ಬಂದ್ಬಿಡ್ತು. ಅಯ್ಯ
ಹೊಟ್ಟೆ ಕರ್ಗತ್ತೆ ಬಿಡಿ. ಹಾ ಹೊಟ್ಟೆ ಕರ್ಗದ ಬಿಟ್ಟದ ಸದ್ಯಕ್ಕೆ ತಿಂದಿರೋದೆಲ್ಲ ಕರ್ಗೋಯ್ತು. ಓ ನಿಮ್ ತಲೆ ನೋಡಿ ನಿಮ್ ಆಟೋ ತಂದಿದ್ದೀವಿ. ಮೇಡಮ್ ಅವ್ರ ನಿಮಗೆ ಬಹಳಷ್ಟು ಥ್ಯಾಂಕ್ಸ್ ರೀ ನಮ್ಮ ಆಟೋ ತಗೊಂಬಂದಿದ್ದಕ್ಕ. ಮೇಡಮ್ ಅಷ್ಟು ಈಸಿ ಅವಳು ಆಟೋ ಕೊಟ್ಬಿಡ್ಲಾ? ಮತ್ತೆ ಹೋಗಿದ್ ಯಾರು ಹೇಳಿ? ಕೈಯಾಳಿಗಳು. ಮಿಕ್ಕಿದ ವಿಷಯನ ಒಳಗ್ ಕೂತ್ ಮಾತಾಡೋಣ. ಒಳಗ್ ಬನ್ನಿ ರೀ. ಆಟೋನ ಒಳಗ್ ಹಾಕ್ಬಿಡಿ. ಒಳಗ ಹಾಕ್ರು ಅಂದ್ಬಿಟ್ರೆ ತಳ್ಳಬೇಕು. ತಳ್ಳಬೇಕು ಅಂತಾನೆ ನಿಮಗೆ ಹೇಳಿದ್ದು. ಬನ್ನಿ ಒಳಗೆ. ಗ್ರಾಚಾರ ಬಂತಪ್ಪ. ಅಯ್ಯಯ್ಯೋ ಅಯ್ಯೋ ತಳ್ಳು ತಳ್ಳು ತಳ್ಳು. ಬನ್ನಿ ಮೇಡಮ್ ಅವ್ರ ನಿಮ್ದು ಉಪಕಾರ ಭಾಳ ಆಗಿದ್ರಿ. ಅದಕ್ಕೆ ಉಪಕಾರ ಹೆಂಗೆ ತಿರ್ಸ್ಬೇಕಂತ ಗೊತ್ತಾಗೋಲ್ತು. ಅಯ್ಯಯ್ಯೋ ದಯವಿಟ್ಟು ಇದೆಲ್ಲ ಮಾಡಬೇಡಿ. ನೋಡಿ ಅವ್ರ ಕಾಲಕ್ಕೆ ಬೀಳಿ, ಇವ್ರ ಕಾಲಕ್ಕೆ ಬೀಳಿ, ಆದ್ರೆ ನನ್ನ ಕಾಲಕ್ಕೆ ಮಾತ್ರ ಬೀಳ್ಬೇಡಿ. ಯಾಕಂದ್ರೆ ನನ್ಗೆ ಇನ್ನೂ 18 ವರ್ಷ ಚಿಕ್ಕ ಹುಡುಗಿ. ಬೇಕಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ರೀ ಚಿಲ್ಕ ಹಾಕಿದ್ರಾ? ಚಿಲ್ಕ ಹಾಕಿನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಗ ತಾನೆ ಸಾಫ್ಟ್ವೇರ್ ಕೆಲಸ ಮುಗಿಸ್ಕೊಂಡ್ ಬಂದಿನಲ್ಲ, ಲ್ಯಾಪ್ಟಾಪ್ ಒತ್ತಿ 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 ಕೈ ಬೆಳ್ಗಳೆಲ್ಲ ಸುಸ್ತಾಗ್ಬಿಟ್ಟವೆ. ಅದಕ್ಕೆ ರೆಸ್ಟ್ ಮಾಡಕ್ ಹೋಯ್ತಾವನಿ. ರೀ ಏ ಅಂದ್ಬಿಟ್ರೆ ಆಟೋ ತಳ್ಳಿ ತಳ್ಳಿ ಕೈಯೆಲ್ಲ ಕೊಳೆ ಆಗ್ಬಿಟ್ಟದೆ, ತೊಳ್ಕೊಂಡ್ ಬರಕ್ ಹೋಯ್ತಾವನಿ. ಕುತ್ರ ಸುಮ್ನೆ